ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಡಾಬಾ ಸ್ಟೈಲಲ್ಲಿ ಒಂದು ಕ್ಯಾಪ್ಸಿಕಮ್ ಮಸಾಲ ಅಥವಾ ಕ್ಯಾಪ್ಸಿಕಮ್ ಕರಿ ನಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಚಪಾತಿ, ಪುಲ್ಕಾ ಅಥವಾ ರೋಟಿ ಅದರ ಜೊತೆಲೆಲ್ಲ ತುಂಬಾ ರುಚಿಯಾಗಿ ತಿನ್ನಬಹುದು. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆ ಟೇಸ್ಟು ಬರುತ್ತೋ ಇಲ್ವೋ ಅಂತ ಒಂದು ಡೌಟ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನಾವು ಕೆಲವು ತುಂಬಾ ಸರಳವಾಗಿ ಮಾಡ್ಕೊಳ್ಬೋದಾದಂಥ, ಹಾಗೆ ಯಾವುದೇ ರೀತಿ ರುಬ್ಬೋ ಅಂಥ ಅವಶ್ಯಕತೆ ಇರೋದಿಲ್ಲ. ಮಸಾಲನ ತುಂಬ ಈಸಿಯಾಗಿ ಡಾಬಾ ಸ್ಟೈಲಲ್ಲಿ ಈ ಕ್ಯಾಪ್ಸಿಕಮ್ ಮಸಾಲನ ಮಾಡ್ಕೋಬಹುದು. ಹಾಗೆ ಅಷ್ಟೇ ರುಚಿಯಾಗಿರುತ್ತೆ, ಮಾಡೋಕ್ಕೂ ಕೂಡ ತುಂಬಾ ಸುಲಭ. ಹಾಗಾದರೆ ಈ ರುಚಿಯಾಗಿರುವಂಥ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಕ್ಯಾಪ್ಸಿಕಮ್ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು 2 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದ ಮೇಲೆ ಇದಕ್ಕೆ ನಾವು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕೋಬೇಕಾಗತ್ತೆ. ಇಲ್ಲಿ ನೀವು ನಿಮಗೆ ಇಷ್ಟ ಆಗೋದಾದರೆ ಕಲರ್ ಕಲರ್ ಕ್ಯಾಪ್ಸಿಕಮ್ ಅಂತೂ ಸಿಗುತ್ತೆ ಇವಾಗ, ಯೆಲ್ಲೋ ರೆಡ್ ಎಲ್ಲ. ಸೊ ಆ ರೀತಿ ಕೂಡ ಹಾಕೋಬಹುದು, ಅಥವಾ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಇದ್ದರೆ ಅದೊಂದನ್ನೇ ಯೂಸ್ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬಹುದು. ಹಾಗೆ ಈರುಳ್ಳಿನೂ ಕೂಡ ಒಂದು ಈರುಳ್ಳಿನ ದೊಡ್ಡ ಗಾತ್ರದ್ದು ಅದೇ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ಟು ಆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ನಾವು ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಸ್ವಲ್ಪ ಅದು ಕ್ರಂಚಿನೆಸ್ ಅದರಲ್ಲಿ ಉಳಿಬೇಕಾಗತ್ತೆ, ಅಷ್ಟು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ಆ ಕರಿ ಮಾಡಿಕೊಂಡಾಗಲೂ ಕೂಡ ಅದರಲ್ಲಿ ಸ್ವಲ್ಪ ಬೆಂದಂಗೆ ಆಗುತ್ತೆ, ಹಾಗಾಗಿ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ. ಆ ಈರುಳ್ಳಿ ಹಸಿ ವಾಸನೆ ಹಾಗೆ ಕ್ಯಾಪ್ಸಿಕಮ್ನ ಹಸಿ ವಾಸನೆ ಹೋಗಿಬಿಟ್ಟು ಒಂದು ಸ್ವಲ್ಪ ಕ್ರಂಚಿನೆಸ್ ಇರುವಾಗಲೇ ಇದನ್ನು ನಾವು ಹುರ್ಕೊಂಡಿದ್ದಾದಮೇಲೆ ತೆಗೆದಿಟ್ಕೊಂಡ್ಬಿಡ್ಬೇಕಾಗತ್ತೆ. ಸೊ ಈಗ ನಾನು ಇದಿಷ್ಟು ತೆಗೆದಿಟ್ಕೋತಾ ಇದ್ದೀನಿ. ಇದರ ಜೊತೆಯಲ್ಲಿ ನೀವು ಬೇಕಿದ್ರೆ ಇದ್ರ ಜೊತೆಯಲ್ಲೇ ಅದೇ ಸೈಜಲ್ಲಿ ಪನ್ನೀರ್ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕಬಹುದು. ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ಕೂಡ ಇದೇ ರೀತಿಯಲ್ಲಿ ಮಾಡ್ಕೋಬಹುದು. ಸೊ ಈಗ ಉಳಿದಿರೋಂಥ ಎಣ್ಣೆಗೆ ನಾವು 1 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಜೀರಿಗೆ ಹಾಗೆ ಸಾಸಿವೆನ ಇದಕ್ಕೆ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಚಟಪಟ ಅನ್ನಬೇಕಾಗತ್ತೆ ಜೀರಿಗೆ ಹಾಗೆ ಸಾಸಿವೆ. ಸಾಸಿವೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಡಾಬಾ ಸ್ಟೈಲಲ್ಲಿ ಮಾಡ್ಕೊಳ್ಳೋದ್ರಿಂದ. ಹಾಗೆ ಇದಕ್ಕೆ ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನ ಇದಕ್ಕೆ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು ಸ್ವಲ್ಪ ಖಾರ ಬಯಸೋದಾದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರ ಬದಲು ಈ ಟೈಮಲ್ಲಿ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ನೀವು ಹಾಕೋಬಹುದು ಸ್ವಲ್ಪ ಖಾರ ಇಷ್ಟಪಡೋರಾದರೆ. ಹಾಗಾಗಿ ನೀವು ಈ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೋಬಹುದು ಸಣ್ಣದಾಗಿ ಹೆಚ್ಕೊಂಬಿಟ್ಟು, ಅಥವಾ ಹಸಿಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಬೌಲಲ್ಲಿ ನಾನು 1 ಕಪ್ನಷ್ಟು ಮೊಸರಿಗೆ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಈ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗೆ ಇಲ್ಲಿ ಒಗ್ಗರಣೆ ಕೂಡ ಚೆನ್ನಾಗಿ ರೆಡಿ ಆಯಿತು. ಇದಕ್ಕೆ ನಾನು ಈಗ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಟೊಮ್ಯಾಟೋನ ಇದಕ್ಕೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಕರಿನಲ್ಲಿ ಅಥವಾ ಈ ಕ್ಯಾಪ್ಸಿಕಮ್ ಮಸಾಲದಲ್ಲಿ ತುಂಬ ರುಚಿ ಕೊಡೋಂಥ ಒಂದು ಅಂಶ ಅಂದರೆ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಡಾಬಾ ಸ್ಟೈಲ್ ಒಂದು ಫ್ಲೇವರ್ ಕೊಡುತ್ತೆ. ಹಾಗೆ ನಿಮಗೆ ತುಂಬ ರುಚಿಯಾಗಿ ಒಂದು ಡಿಫ್ರೆಂಟ್ ಆದ ಫ್ಲೇವರು ಈ ಕರಿಯಲ್ಲಿ ಇರುತ್ತೆ. ಸೊ ಈಗ ಟೊಮ್ಯಾಟೊ ಅಷ್ಟು ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ನಾವು ಸ್ವಲ್ಪ 1/2 ಟೀಸ್ಪೂನಷ್ಟು ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರ್ನ ಇದಕ್ಕೆ ಹಾಕೋಬೇಕಾಗತ್ತೆ. ಚಿಲ್ಲಿ ಪೌಡರು ನೋಡ್ಕೊಂಬಿಟ್ಟು ಹಾಕೋಬೇಕು, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು 1/2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನಕಾಯಿ ಯೂಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಖಾರನ ಕಡಿಮೆ ಮಾಡ್ಕೋಬಹುದು. ಸೊ ಇದಿಷ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಹುರ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಕರ್ರಿಗೆ ಒಂದು ಸ್ವಲ್ಪ ಥಿಕ್ನೆಸ್ ಬೇಕು ಅನ್ನೋದಕ್ಕೋಸ್ಕರ 1/2 ಟೀಸ್ಪೂನಷ್ಟು ಮಾತ್ರ ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಬಜ್ಜಿ ಬೋಂಡಾಗಿ ಯೂಸ್ ಮಾಡೋವಂಥ ಕಡಲೆ ಹಿಟ್ಟು ಅದು ನಿಮಗೆ ಆ ಕರ್ರಿನಲ್ಲಿ ಥಿಕ್ನೆಸ್ ಕೊಡುತ್ತೆ, ಹಾಗೆ ಒಂದು ತುಂಬ ಚೆನ್ನಾಗಿರೋ ಫ್ಲೇವರ್ ಕೂಡ ಕೊಡುತ್ತೆ. ಸೊ ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಈ ಟೈಮಲ್ಲಿ ಒಂದು 5 ನಿಮಿಷದ ತನಕನೂ ಇದನ್ನು ಮುಚ್ಚಿಬಿಟ್ಟು ಕುದಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ನೀವು ಕುದಿಸ್ಕೊಂಡಷ್ಟು ಅದರ ಟೇಸ್ಟು ಕರಿ ಟೇಸ್ಟು ತುಂಬ ಒಳ್ಳೆ ರುಚಿ ಕೊಡುತ್ತೆ.
ಸೊ ಇದಷ್ಟನ್ನು ಒಂದು 5 ನಿಮಿಷ ನಾವು ಕುದಿಸ್ಕೊಂಡಿದ್ದಾದ್ಮೇಲೆ ಈ ರೀತಿ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕೊಂಡಿರೋಂಥ ಎಣ್ಣೆ ತೇಲ್ತಾ ಬರುತ್ತೆ. ಆವಾಗ ಇದರ ಕರೆಕ್ಟ್ ಕನ್ಸಿಸ್ಟೆನ್ಸಿ ರೆಡಿ ಆಗಿರುತ್ತೆ, ನಿಮಗೆ ಅದರಲ್ಲಿರೋಂಥ ಹಸಿ ವಾಸನೆಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಹಾಗೆ ಈಗ ನಾನು ಇದಕ್ಕೆ ನಾವು ಧನಿಯಾ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಈ ಮೊಸರನ್ನ ಹಾಕೋತಾ ಇದ್ದೀನಿ. ಆದಷ್ಟು ನೀವು ಈ ಮೊಸರನ್ನ ಹುಳಿಯಾಗಿರುವಂಥ ಮೊಸರನ್ನ ಬಳಸಿದರೆ ತುಂಬ ರುಚಿಯಾಗಿರುತ್ತೆ. ಸ್ವೀಟ್ ಕರ್ಡ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಹುಳಿಯಾಗಿರುವಂಥ ಮೊಸರನ್ನ ಯೂಸ್ ಮಾಡಿ. ಹಾಗೆ ಸ್ವಲ್ಪ ನೋಡ್ಕೊಂಬಿಟ್ಟು ಕರ್ರಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಬೇಕಿತ್ತು ಅಂತ ಅನಿಸಿದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಮತ್ತೆ ಕುದಿಸ್ಕೋಬೇಕಾಗತ್ತೆ, ಚೆನ್ನಾಗಿ ಮೊಸರಿನಲ್ಲಿ ಕೂಡ ಹೊಂದ್ಕೋಬೇಕಾಗತ್ತೆ ಆ ಒಗ್ಗರಣೆ ಎಲ್ಲ. ಹಾಗೆ ಇದಿಷ್ಟು ಹೊಂದ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನ ಇದಕ್ಕೆ ಹಾಕೋಬೇಕಾಗತ್ತೆ. ನಾನಾಗಲೇ ಹೇಳಿದಾಗೆ ಇದ್ರ ಜೊತೆಯಲ್ಲಿ ನೀವು ಪನ್ನೀರ್ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕೋಬಹುದು, ಅಥವಾ ನಿಮಗೆ ಇಷ್ಟ ಆಗುವಂಥ ತರಕಾರಿಗಳನ್ನ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಹಾಕೋಬಹುದು. ಸೊ ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೆತ್ತಿನ ಈ ರೀತಿ ರಬ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಸೂಪರಾಗಿರುವಂಥ ಢಾಬಾ ಸ್ಟೈಲಲ್ಲಿ ಮಾಡುವಂಥ ಕ್ಯಾಪ್ಸಿಕಮ್ ಮಸಾಲ ಅಥವಾ ಕ್ಯಾಪ್ಸಿಕಮ್ ಕರಿ ಸಖತ್ತಾಗಿ ರೆಡಿ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಕೂಡ ರೋಟಿ ಮಾಡಿದರೆ ಅಥವಾ ಚಪಾತಿ ಮಾಡಿದರೆ ಅಥವಾ ಪುಲ್ಕ ಮಾಡಿದರೆ ಸೂಪರಾಗಿ ಈ ರೀತಿಯಾಗಿರುವಂಥ ಕ್ಯಾಪ್ಸಿಕಮ್ ಮಸಾಲ ಅಥವಾ ಕ್ಯಾಪ್ಸಿಕಮ್ ಕರಿನ ಈ ರೀತಿಯಾಗಿ ಮಾಡಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ, ಹಾಗೆ ಸಖತ್ತಾಗಿ ಇರುತ್ತೆ ಕೂಡ. ಸೊ ಖಂಡಿತ ನೀವು ಕೂಡ ನಿಮ್ಮನೆಗಳಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಢಾಬಾ ಸ್ಟೈಲಲ್ಲಿ ಮಾಡುವಂಥ ಕ್ಯಾಪ್ಸಿಕಮ್ ಕರಿನ ಮಾಡಿಕೊಂಡು ಎಂಜಾಯ್ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.